ಹಾಯ್ ಹಲೋ, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ಆರೋಗ್ಯಕ್ಕೆ ಉತ್ತಮವಾಗಿರೋವಂಥ ಅಗಸೆ ಬೀಜದಿಂದ ಅಗಸೆ ಬೀಜದ ಪೌಡರ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಸಿಂಪಲ್ಲಾಗಿ ನಾನೊಂದು 150-200 ಗ್ರಾಮಷ್ಟು ಅಗಸೆ ಬೀಜನ ತೊಗೊಂಡಿದ್ದೀನಿ, ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಅಂಗಡಿಯಿಂದ ತಂದ ತಕ್ಷಣ ಹಾಗೆ ಯೂಸ್ ಮಾಡ್ತಾ ಇಲ್ಲ, ಸೊ ಕ್ಲೀನ್ ಮಾಡಿ ಚೆನ್ನಾಗಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಈ ಥರ ಬಿಡಿಸಿಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ತುಂಬ ಈಸಿ ಆ್ಯಂಡ್ ಸಿಂಪಲ್ ಮೆಥಡ್, ಯಾರು ಬೇಕಾದ್ರೂ ಕೂಡ ಮಾಡ್ಬೋದು. ಅದಕ್ಕೆ ನಾನು ಮೊದಲು ಅಗಸೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಒಂದು ಬಾಂಡ್ಲಿಗೆ ತೊಗೊಂಡಿರೋಂಥ ಅಗಸೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿವಾಸನೆಲ್ಲ ಹೋಗಿ ಚೆನ್ನಾಗಿ ಉರಿದಿರೋಂಥ ಸ್ಮೆಲ್ ಬರಬೇಕು, ಚಟಪಟ ಅನ್ನತ್ತೆ ಅಲ್ಲಿವರೆಗೂ ಚೆನ್ನಾಗಿ ಉರಿತಾ ಇರಬೇಕು. ಅಗಸೆ ಬೀಜದಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ, ಹಾಗಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಗಸೆ ಬೀಜನ ಯೂಸ್ ಮಾಡ್ತಾ ಇರ್ತಾರೆ. ಸೊ ನಾನಿವತ್ತು ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಒಂದು ಸಿಂಪಲಾಗಿರಲಿ ಅಂತ ಅಗಸೆ ಬೀಜದ ಪೌಡರ್ ಮಾಡ್ತಾ ಇದ್ದೀನಿ. ಇದು ಸೇಮ್ ಟು ಸೇಮ್ ಸೂರ್ಯಕಾಂತಿ ಬೀಜದ ಪೌಡರ್ ಥರನೇ ಇರುತ್ತೆ. ಸೊ ನಿಮಗೆ ಈ ರೀತಿಯಲ್ಲಿ ಇಷ್ಟ ಆದರೆ ನೀವು ಈ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು. ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಮಿನಿಮಮ್ 1-2 ಏನೂ ಆಗಲ್ಲ. ನೀವು ಯಾವಾಗ ಬೇಕಾದ್ರೂ ಊಟಕ್ಕೆ ಚಪಾತಿಗೆ ಈ ಥರ ನೆಂಚ್ಕೊಂಡು ತಿನ್ಬೋದು. ಹಾಗೆ ಅಗಸೆ ಬೀಜದಿಂದ ನಾನು ಬೇರೆ ಬೇರೆ ರೆಸಿಪಿಗಳನ್ನೂ ಕೂಡ ಮಾಡಿ ತೋರಿಸ್ತೀನಿ. ಅವನ್ನೆಲ್ಲವನ್ನು ಯೂಸ್ ಮಾಡೋದ್ರಿಂದ ನಾವು ರೆಗ್ಯುಲರಾಗಿ ಅಗಸೆ ಬೀಜನ ಯೂಸ್ ಮಾಡ್ತಾ ಇರ್ತೀವಿ, ಹಾಗಾಗಿ ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಸೊ ಅಗಸೆ ಬೀಜ ಚೆನ್ನಾಗಿ ಹುರಿದಾದ್ಮೇಲೆ ನಾನು ಈ ರೀತಿ ಒಂದು ಚಿಕ್ಕ ಜಾರ್ ತೊಗೊಂಡು ಸ್ವಲ್ಪ ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧರ್ಧ ಪುಡಿ ಮಾಡ್ಕೋಬೇಕು, ಫುಲ್ಲಾಗಿ ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಡಿ. ಯಾಕಂದರೆ ಫಸ್ಟಿಗೆ ಬರೀ ಅಗಸೆ ಬೀಜನ ಮಾತ್ರನೇ ನಾವು ಗ್ರೈಂಡ್ ಮಾಡ್ಕೊಳ್ತಿರೋದು, ಹಾಗಾಗಿ ಸ್ವಲ್ಪ ಒಂದು ಅರ್ಧರ್ಧ ಹೊಡೆದ್ರೆ ಸಾಕು. ಇದೇ ರೀತಿಯಲ್ಲಿ 2 ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಲ್ಲಿ. ಈ ಥರ ಪುಡಿಯಾಗಿರೋಂಥ ಅಗಸೆ ಬೀಜದ ಪೌಡರ್ಗೆ ನಾನು ನಿಮಗೆ ಮೊದಲೇ ತೋರಿಸಿರೋಂಥ ಉಪ್ಪು, ಕರಿಬೇವು, ಅಚ್ಚಕಾರದ ಪುಡಿ ಈ ಮೂರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೋಬೋದು, ಹಾಗೆ ಖಾರ ಜಾಸ್ತಿ ತಿನ್ನಂಗಿದ್ರೆ ಖಾರ ಕೂಡ ಹಾಕ್ಕೋಬೋದು. ಸೊ ಈ ರೀತಿಯಲ್ಲಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸೇಮ್ ಅದೇ ಚಿಕ್ಕ ಮಿಕ್ಸಿ ಜಾರ್ಗೆ ನಾವೀಗ ಸಣ್ಣಗಾಗೋ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇಷ್ಟೇ ಸಿಂಪಲ್ ಮೆಥಡ್. ಇದೇ ರೀತಿಯಲ್ಲಿ ನೀವು ನಿಮ್ಮ ಮನೇಲಿ ಅಗಸೆ ಬೀಜದ ಪೌಡರು ಮಾಡ್ಕೊಳ್ಳಿ. ಹಾಗೆ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇನ್ನೂ ತುಂಬ ಜನ ನಮ್ಮ ಚಾನಲಲ್ಲಿ ಬರೋಂಥ ವೀಡಿಯೋಗಳು ನೋಡಿ ಕಮೆಂಟ್ ಮಾಡ್ತಿದ್ದೀರಾ, ಅದಕ್ಕೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಕೂಡ ಆಗ್ತಿದೆ. ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಯಾವಾಗ್ಲೂ ಋಣಿ. ಹಾಗೆ ನಮ್ಮ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ, ಹಾಗೆ ನೋಡ್ತಾ ಇರಿ, ಕಮೆಂಟ್ ಮಾಡಿ, ಏನೇ ವಿಷಯ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. Thank you so much for watching.